ಚುನಾವಣೆಗೆ ಬಿಜೆಪಿ ಸಜ್ಜಾಗಿದೆ ಈಗಾಗಲೇ 224 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಚುನಾವಣಾ ಸಮಿತಿ ಸಿದ್ಧಪಡಿಸಿದೆ 224 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಕೂಡ ಫೈನಲ್ ಆಗಿದ್ದಾರೆ ಅಭ್ಯರ್ಥಿಗಳ ಪಟ್ಟಿಯನ್ನು ಚುನಾವಣಾ ಸಮಿತಿ ಸಿದ್ಧಪಡಿಸಿದೆ ಏನೇನು ಬಿಡುಗಡೆ ಮಾಡುವುದಕ್ಕೆ ಮಾತ್ರ ಬಾಕಿ ಇದೆ ಹೈಕಮಾಂಡ್ ಗೆ ಈಗಾಗಲೇ ಪಟ್ಟಿ ಕೂಡ ರವಾನೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸುದೀರ್ಘ ಚರ್ಚೆಯನ್ನ ನಡೆಸಿ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆಗಳಿದೆ 90 ರಿಂದ 100 ಕ್ಷೇತ್ರಗಳಿಗೆ ಇಬ್ಬರೇ ಅಭ್ಯರ್ಥಿ ಹೆಸರು ಆಯ್ಕೆ ಆಗಿದೆ ಶೇಕಡಾ 90 ರಷ್ಟು ಹಾಲಿ ಶಾಸಕರಿಗೆ ಟಿಕೆಟ್ ಬಹುತೇಕ ಖಚಿತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ 20 ರಿಂದ 25 ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ ಕ್ಷೇತ್ರದಲ್ಲಿ ವರ್ಚಸ್ಸು ಕಳೆದುಕೊಂಡ ಶಾಸಕರಿಗೆ ಕೋಕ್ ನೀಡಲಾಗುತ್ತೆ ಅನ್ನುವಂತ ಮಾಹಿತಿ ಸರ್ವೆ ಆಂತರಿಕ ಮತದಾನದಲ್ಲಿ ವಿಶ್ವಾಸ ಇಲ್ಲದವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ಹಾವೇರಿ ನಗರದ ಶಾಸಕ ನೆಹರು ಓಲೇಕರ್ ಹಾಗೆ ಕನಕಗಿರಿಯ ಬಸವರಾಜ್ ದಡೇಸಗೂರ್ ಸೇರಿದಂತೆ ಸಾಕಷ್ಟು ಜನರಲ್ಲಿಗ ಒಂದು ಕಾರ್ಯಕರ್ತರ ವಿರೋಧ ಇರುವಂತ ವಿಚಾರವನ್ನ ಕೂಡ ಗಮನಿಸಬಹುದು ಭ್ರಷ್ಟಾಚಾರದ ಆರೋಪವನ್ನ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹಾವೇರಿದ ನೆಹರು ಓಲೇಕರ್ ಹಾಗೆ ಕನಕಗಿರಿಯ ಬಸವರಾಜ್ ದಡೇಸಗೂರ್ ಅವರು ಒತ್ತಿದ್ದಾರೆ ಯಾರಿಗೆಲ್ಲ ಭ್ರಷ್ಟಾಚಾರದ ಆರೋಪ ಇದೆ ಕಾರ್ಯಕರ್ತರ ವಿರೋಧ ಇದೆ ವರ್ಚಸ್ಸು ಕಳೆದುಕೊಂಡಿರುವವರು ಹಾಗೆ ಹಾಲಿ ಶಾಸಕರ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗಾಗಲೇ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನ ಗಮನಿಸಿದ್ರೆ ಈಗಾಗಲೇ ಟಿಕೆಟ್ ಅನ್ನ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದನ್ನ ಗಮನಿಸಿದ್ವಿ ಈಗ ಬಿಜೆಪಿಯ ಟಿಕೆಟ್ ಫೈನಲ್ ಆಗಿದೆ ಯಾವಾಗ ಲಿಸ್ಟ್ ಹೊರಗೆ ಬರಬಹುದು ಜೊತೆಗೆ ಸಾಕಷ್ಟು ಜನರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ರಾಘವೇಂದ್ರ ಲೀನಷ್ಟ ಏನಂದ್ರೆ ಬಿಜೆಪಿ ಈಗ 2023 ರ ವಿಧಾನಸಭಾ ಚುನಾವಣೆಗೆ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಮೊದಲ ಹಂತದ ಪಟ್ಟಿಯನ್ನ ಇದೇ 10 ಅಥವಾ 11ನೇ ತಾರೀಕು ರಿಲೀಸ್ ಮಾಡುತ್ತೆ ಅನ್ನೋ ಮಾತುಗಳು ಸಹ ಕೇಳಬತ್ತೈತೆ ಅದಕ್ಕೂ ಮುಂಚೆ ಸಾಕಷ್ಟು ಕಸರತ್ತನ್ನ ಬಿಜೆಪಿ ಮಾಡಿ ಪಟ್ಟಿಯನ್ನ ರೆಡಿ ಮಾಡಿತಕ್ಕಂತದ್ದು ಏನು ರಾಜ್ಯ ಚುನಾವಣಾ ಸಮಿತಿ ಏನಿದೆ ಅದು ಕಳೆದ 2 ದಿನಗಳಿಂದಲೂ ಸಹ ಸಾಕಷ್ಟು ದೊಡ್ಡ ಮಟ್ಟದ ಕಸರತ್ತನ್ನ ಮಾಡಿತ್ತು ಒಟ್ಟು ಒಂದೊಂದು ಕ್ಷೇತ್ರಕ್ಕೆ 2ರಿಂದ 3 ಮಂದಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಇದೀಗ ಕೇಂದ್ರ ಚುನಾವಣಾ ಸಮಿತಿಗೆ ಕಳಿಸಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಸಾಕಷ್ಟು ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಮೇಲೆ ಕೇಳಿ ಬಂದಿರತಕ್ಕಂತಹ 40% ಭ್ರಷ್ಟಾಚಾರ ಆರೋಪ ಏನಿದೆ ಆ ಆರೋಪದಿಂದ ವಿಮುಕ್ತಿ ಆಗಬೇಕು ಮುಕ್ತಿ ಆಗಿದ್ದೇ ಆದಲ್ಲಿ ಆಗ ಒಂದು ಒಳ್ಳೆ ಮೆಸೇಜ್ ಅನ್ನ ಜನರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಹಾಗಾಗಿನೇ ಸಾಕಷ್ಟು ಒಂದು ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಈಗ ಪಟ್ಟಿಯನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಯಾವೆಲ್ಲ ಮಾನದಂಡಗಳು ಅಂದ್ರೆ ಆಂತರಿಕ ಸರ್ವೆ ಮತ್ತೆ ಕೆಲವೊಂದಿಷ್ಟೇನು ರಾಜ್ಯ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ಮಾಡಿರ್ತಕ್ಕಂತಹ ವೋಟಿಂಗು ಮತ್ತೆ ಮಾಹಿತಿ ಏನಿದೆ ಅದರನ್ನೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಹಾಲಿ ಶಾಸಕರಿಗೂ ಸಹ ಈ ಬಾರಿ ಕೋಕ್ ಸಿಗುತ್ತೆ ಅನ್ನೋದು ಮಾತುಗಳು ಕೇಳಬಹುದು ಯಾಕಂದ್ರೆ ಭ್ರಷ್ಟಾಚಾರದ ಆರೋಪ ಏನ್ ಕೇಳಬಂದಿತ್ತು ಮಾಡಾಳ್ ವಿರೂಪಾಕ್ಷಪ್ಪ ಆಗಿರ್ಬೋದು ನೆಹರು ಓಳೇಕರ್ ಆಗಿರ್ಬೋದು ಮತ್ತೆ ಬಸವರಾಜ್ ದಡೇಸವರು ಆಗಿರ್ಬೋದು ಇವರ 3 ಜನರಿಗೂ ಸಹ ಈ ಬಾರಿ ಟಿಕೆಟ್ ಬಹುತೇಕ ಮಿಸ್ ಅಂತಲೂ ಸಹ ಹೇಳಲಾಗುತ್ತೆ ಅದೇ ರೀತಿ ಏನು ಕೆಲವೊಂದಿಷ್ಟು ಮಂದಿ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹಿರಿಯರು ಅಂತ ಹೇಳ್ಬಿಟ್ಟು ಅವರ ಬದಲಿಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡೋದಕ್ಕೂ ಸಹ ಮುಂದಾಗಿರ್ತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ಏನು ಇತ್ತೀಚೆಗೆ ನಿಧನರಾಗಿದ್ದು ಉಮೇಶ್ ಕತ್ತಿ ಆಗಿರ್ಬೋದು ಆನಂದ್ ಮಾಮನಿ ಆಗಿರ್ಬೋದು ಅವರ ಬದಲಿಗೆ ಅವರ ಕುಟುಂಬಕ್ಕೆ ಕೊಡ್ಬೇಕು ಅಥವಾ ಅಲ್ಲಿನ ಸ್ಥಳೀಯ ಹಚ್ಚಿಸಿರ್ತಕ್ಕಂಥ ನಾಯಕರಿಗೆ ಕೊಡ್ಬೇಕನ್ನೋದ್ರ ಬಗ್ಗೆನೂ ಸಹ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಮಾಡಿ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಸಾಕಷ್ಟು ಅಳೆದು ತೂಗಿ ಅಧಿಕಾರದ ಗದ್ದುಗೆ ಏರೋದಕ್ಕೆ ಮತ್ತೆ ನಮಗೆ ಏನು ಬೂಸ್ಟ್ ಬೇಕಾಗಿರ್ತಕ್ಕಂಥದ್ದು ಏನ್ ಬೂಸ್ಟ್ ಬೇಕೋ ಅಂತಹ ವ್ಯಕ್ತಿಗಳನ್ನ ನೋಡಿ ಸೆಲೆಕ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ಹೀಗಾಗಿ 2ರಿಂದ 3 ಮಂದಿ ಒಂದೊಂದು ಕ್ಷೇತ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಇದೀಗ 8ನೇ ತಾರೀಕು ಅಂದ್ರೆ ನಾಳೆ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಇದೆ ದೆಹಲಿಯಲ್ಲಿ ಅಲ್ಲಿ ಒಂದು ಫೈನಲ್ ಲಿಸ್ಟ್ಗೆ ಒಂದು ಟಚ್ ಅನ್ನ ಕೊಡ್ತಾರೆ ಆಗ ಏನು 3ರಿಂದ 2 ಅಭ್ಯರ್ಥಿಗಳು ಏನಿರ್ತಾರೆ ಅದರಲ್ಲಿ ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಮೊದಲ ಹಂತದ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ 90ರಿಂದ 100 ಮಂದಿಯ ಒಂದು ಮೊದಲ ಹಂತದ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಸಹ ಹೇಳಕ್ಕೆ ಜೊತೆಗೆ ಯಾರು ಇತ್ತೀಚೆಗೆ ತಮ್ಮ ವರ್ಚಸ್ಸನ್ನ ಕಳ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಅಂತಹ ಶಾಸಕರಿಗೂ ಸಹ ಈ ಬಾರಿ ಕೋಕ್ ಬಹುತೇಕ ಫಿಕ್ಸ್ ಅಂತ ಸಹ ಹೇಳಲಾಗ್ತೈತೆ ದಿನಶ್ರೀ ಥ್ಯಾಂಕ್ ಯು ರಾಘವೇಂದ್ರ